ಬೆಳಗಾವಿಯಲ್ಲಿ ನಿನ್ನೆ ಒಂದು ಘನಘೋರ ಘಟನೆ ನಡೆದು ಹೋಗಿತ್ತು. ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿದಂತ ಪ್ರಕರಣ ಆಯಿತು. ಈವರೆಗೆ 12 ದುಷ್ಕರ್ಮಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬೆಳಗಾವಿಯ ಕಾಕತಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲು ಮಾಡಲಾಗಿದೆ. ಕೇಸ್ ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನ ಆರಂಭಿಸಿದ್ದಾರೆ ಎನ್ನುವುದು ಗೊತ್ತಾಗ್ತಾ ಇದೆ. ಒಂಟಮುರುಯಿ ಗ್ರಾಮದಲ್ಲಿ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿದ ಪ್ರಕರಣ. ಈಗಾಗಲೇ ಯುವತಿಯ ತಂದೆ ತಾಯಿ ಸೇರಿ 7 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ. ಇನ್ನುಳಿದ ಆರೋಪಿಗಳಿಗಾಗಿ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಯಾವ ರೀತಿ ಮನುಷ್ಯರೆಲ್ಲ ಇರ್ತಾರೆ ಎನ್ನುವುದನ್ನು ಕೂಡ ಈ ಪ್ರಕರಣದಲ್ಲಿ ಗಮನಿಸಬೇಕಾಗುತ್ತೆ. ಮನೆಗೆ ಬರ್ತಾರೆ, ಏಕಾಏಕಿ ಮನೆಗೆ ನುಗ್ಗಿ ರಾಕ್ಷಸರಂತೆ ವರ್ತಿಸ್ತಾರೆ. ಮನೆಯಲ್ಲಿದ್ದಂಥ ವಸ್ತುಗಳನ್ನು ಚಲಾಪಿಲ್ಲಿ ಮಾಡ್ತಾರೆ. ಮನೆ ಒಳಗಡೆಯ ದೃಶ್ಯಾವಳಿಗಳನ್ನು ಕೂಡ ನೋಡ್ತಾ ಇದ್ದೀರಿ ನೀವು. ಇಂಥ ಮನಸ್ಥಿತಿ ಅವರು ಇರ್ತಾರಾ ಎನ್ನುವಂಥದ್ದಾಗಿ. ಅಷ್ಟೇ ಅಲ್ಲದೆ ಮನೆಯಲ್ಲಿ ಕುಡಿಯೋ ನೀರಿರುತ್ತೆ, ಅದನ್ನು ಚೆಲ್ತಾರೆ. ಬಟ್ಟೆ ಬರೆ ಎಲ್ಲವನ್ನೂ ಕೂಡ ಚಲ್ಲಾಪಿಲ್ಲಿ ಮಾಡ್ತಾರೆ, ಚೇರ್ಗಳನ್ನು ಒಡೆದು ಹಾಕ್ತಾರೆ. ಇದೆಲ್ಲ ಆದ ಬಳಿಕ ಆ ಮನೆಯಲ್ಲಿದ್ದಂಥ ಮಹಿಳೆಯನ್ನು ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿದಂಥ ಪ್ರಕರಣ ಇದು. ಯಾವ ಸಮಾಜದಲ್ಲಿದ್ದೀವಿ ಸ್ವಾಮಿ ನಾವು? ಎಲ್ಲೋ ತಾಲಿಬಾನ್ ರೀತಿಯಲ್ಲಿ ವರ್ತನೆ ಮಾಡ್ತಿರಲ್ಲ ಎನ್ನುವಂಥ ಖಂಡನೆಗಳು ಕೂಡ ವ್ಯಕ್ತವಾಗಿತ್ತು. ಸಾಕಷ್ಟು ಚರ್ಚೆಯಾಗಿತ್ತು ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ. ಸದ್ಯ 12 ಮಂದಿ ದುಷ್ಕರ್ಮಿಗಳ ವಿರುದ್ಧ ಈ ಕೃತ್ಯವನ್ನು ಯಾರು ಎಸಗಿದ್ರು, ಈ ರೀತಿಯಾಗಿ ಪಾತ್ರೆಗಳನ್ನು ಚಲ್ಲಾಪಿಲ್ಲಿ ಮಾಡಿ ಮನೆಗೆ ಬಂದು ರಾದ್ದಾಂತ ಮಾಡಿದ್ರು, ಅವ್ರ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಯುವತಿ ತಂದೆ ತಾಯಿ, ಏನು ಆ ಮಹಿಳೆಯ ಮಗ ಏನಿದ್ದಾನೆ, ಯಾರು ಯುವತಿ ಜೊತೆ ಓಡೋಗಿದ್ದಾರೆ, ಆ ಮಹಿಳೆ ಆ ಯುವತಿಯ ತಂದೆ ತಾಯಿಯನ್ನು ಕೂಡ ನಿನ್ನೆ ಬಂಧಿಸಲಾಗಿದೆ. ನಿನ್ನೆ 7 ಮಂದಿಯನ್ನು ಅರೆಸ್ಟ್ ಮಾಡಲಾಗಿತ್ತು. ಇನ್ನುಳಿದ ಆರೋಪಿಗಳು ತಲೆಮರೆಸ್ಕೊಂಡಿದ್ದಾರೆ. ಈ ರೀತಿಯಾಗಿ ನೀಚ ಕೃತ್ಯ ಮಾಡಿ ಮಣ್ಣು ತಿನ್ನುವಂಥ ಕೆಲಸ ಮಾಡಿ ಎಲ್ಲೂ ಹೋಗಿ ತಲೆಮರೆಸ್ಕೊಂಡಿದ್ದಾರೆ. ಅವರ ಹುಡುಕಾಟಕ್ಕಾಗಿ ಪೊಲೀಸರು ಕೂಡ ವಿಶೇಷ ತಂಡವನ್ನು ರಚಿಸ್ತಾ ಇದ್ದಾರೆ. ಚೆನ್ನಾಗಿದ್ದ ಮನೆಯ ರೂಪವನ್ನು ಯಾವ ರೀತಿಗೊಳಿಸಿದ್ರು, ಹೋಗಲಿ ಮನೆ ಹೋಗಲಿ, ಆ ಮಹಿಳೆ ಏನು ಮಾಡಿದರು, ಆ ಮಹಿಳೆ ಹೇಳಿದ್ರ ತನ್ನ ಮಗನಿಗೆ ನಿಮ್ಮನೆ ಹುಡುಗಿನ ಲವ್ ಮಾಡಿ ಅಂತ ಹೇಳಿದ್ರ, ಇಲ್ಲ ಆ ಹುಡುಗನ ವೈಯಕ್ತಿಕ ಅದು, ಆ ಹುಡುಗ ಹೋಗಿ ಆ ಅವ್ರ ಮನೆ ಹುಡುಗಿನ ಲವ್ ಮಾಡ್ದ, ಇಬ್ಬರು ಓಡೋ ಹೋದರು. ಪಾಪ ಆ ತಾಯಿ ಮಗ ಮಾಡಿದ ತಪ್ಪಿಗೆ ಆ ತಾಯಿಗೆ ಯಾಕೆ ಶಿಕ್ಷೆ, ಈ ರೀತಿಯಾಗಿ ಯಾಕೆ ಹೀನ ಕೃತ್ಯವನ್ನು ಮಾಡಿದ್ರಿ ಎನ್ನುವಂಥ ದೊಡ್ಡ ಮಟ್ಟದ ಚರ್ಚೆಗೂ ಕೂಡ ಕಾರಣವಾಗಿತ್ತು. ಇನ್ನೊಂದು ಕಡೆಯಲ್ಲಿ ಈ ಮನೆಯಲ್ಲಿ ಈ ರೀತಿಯಾದಂಥ ಕಿಡಿಗೇಡಿ ಕೃತ್ಯವನ್ನು ಮಾಡಿದ್ರಲ್ಲ, ನೋಡ್ತಾ ಇದ್ದೀರಿ ನೋಡಿ ಆರೋಪಿಗಳ ಫೋಟೋವನ್ನು. ಈ ದಾಂಧಲಿಯನ್ನು ನಡೆಸಿದವರು, ಮನೆಗೆ ನುಗ್ಗಿ ಹಲ್ಲೆ ಮಾಡಿದವರು, ಮನೆಯಲ್ಲಿರುವಂಥ ವಸ್ತುಗಳನ್ನು ಚಲಾಪಿಲ್ಲಿ ಮಾಡಿದವರು, ಆ ಮಹಿಳೆಯನ್ನು ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿದಂಥ ಕಟುಕರನ್ನು ನೀವು ಕೂಡ ನೋಡ್ತಾ ಇದ್ದೀರಿ. ಲೈನ್ನಲ್ಲಿ ಬಾಳಪ್ಪ ಇದ್ದಾರೆ, ಬಾಳಪ್ಪ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಬಾಳಪ್ಪ, ಸದ್ಯ 12 ದುಷ್ಕರ್ಮಿಗಳ ವಿರುದ್ಧ FIR ದಾಖಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನುಳಿದಂಥ ಆರೋಪಿಗಳ ಪತ್ತೆಗಾಗಿ ಪೊಲೀಸರು ಯಾವ ರೀತಿಯಾದಂಥ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ? ಮಹಿಳೆ ಮೇಲೆ ಹಲ್ಲೆ ಆಗಿದ್ದರೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 12 ಜನರ ಮೇಲೆ FIR ಕೂಡ ಆಗಿದೆ. FIR ಈಗ 7 ಜನ ಅರೆಸ್ಟ್ ಆಗಿದ್ದಾರೆ, ಇನ್ನೂ 5 ಜನ ಅರೆಸ್ಟ್ ಆಗಬೇಕಾಗಿ ಬಾಕಿ ಉಳಿದಿದೆ. ಪೊಲೀಸರು ಕಾರ್ಯಶೋಧನೆ ನಡೆಸಿದ್ದಾರೆ, ಯಾಕೆ ಬೇರೆ ಬೇರೆ ಹಂತದಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ಏನು ಟೆಕ್ನಿಕಲ್ ಎವಿಡೆನ್ಸ್ ಮೂಲಕ ಏನು ಟ್ರ್ಯಾಪ್ ಮಾಡ್ತಾ ಇದ್ದಾರೆ, ಇನ್ನೂ ಆರೋಪಿಗಳು ಸಿಕ್ಕಿಲ್ಲ. ಆರೋಪಿಗಳ ಏನು ಹಿಡಿಯೋಕೆ ಒಂದು ಬಲೆ ಬೀಸಿದ್ದಾರೆ. ಈಗಾಗಲೇ ಏನು BJP ರಾಜ್ಯಾಧ್ಯಕ್ಷರಾದಂತ BY ವಿಜೇಂದ್ರ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಏನು ಯುವಕನ ತಾಯಿಗೆ ಧೈರ್ಯ ತುಂಬ ಕೆಲಸ ಮಾಡಿದ್ದಾರೆ, ನಾವಿದ್ದೀವಿ, ಕಠಿಣ ಕಾನೂನಿನ ಪ್ರಕಾರ ಏನು ಶಿಕ್ಷೆ ಕೊಡಿಸ್ತೀವಿ ಕಠಿಣವಾಗಿ, ಏನು ಈ ಹಲ್ಲೆ ಹಾಕಿದಲ್ಲಿ ಈ ಹಲ್ಲೆಗೆ ಏನು ರಾಜ್ಯವೇ ತಲೆ ತಗ್ಗಿಸುವಂತಾಗಿದೆ, ಸರ್ಕಾರ ಏನು ಇಲ್ಲೇ ಇದೆ, ಎಲ್ಲಾ ಸರ್ ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡ್ತೀವಿ ಅಂತ ಈಗಾಗಲೇ BY ವಿಜೇಂದ್ರ ಅವರು ತಿಳಿಸಿದ್ದಾರೆ ಸಂಪತ್ ಕುಮಾರ್. ಬಾಳಪ್ಪ, ಇನ್ನೊಂದು ಕಡೆಯಲ್ಲಿ ಈ ಬಂಧಿತ ಆರೋಪಿಗಳು ಏನಿದ್ದಾರೆ, ಆ ಯುವತಿಯ ತಂದೆ ತಾಯಿಯನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ, ಅವರು ಏನು ಅವರ ವಿಚಾರಣೆ ಸಂದರ್ಭದಲ್ಲಿ ತಿಳಿದು ಬಂದ ಮಾಹಿತಿ ಏನಿ? ಎಸ್ ಸಂಪತ್ ಕುಮಾರ್, ಏನಂದ್ರೆ ಏನು ಈ ಪ್ರಿಯಾಂಕನು ಏನು ಯುವತಿ ಇದ್ದಿದ್ದಾಳೆ, ಯುವತಿ ಬೇರೆದವರ ಜೊತೆ ಏನು ಮದುವೆ ಮಾಡ್ಬೇಕಂತ ಹೊರಟಾಗ ಅದು ಏನು ದುಂಡಪ್ಪನಿಗೆ ಗೊತ್ತಾದ ತಕ್ಷಣ ದುಂಡಪ್ಪ ಏನು ಅವಳನ್ನು ತೆಗೆದುಕೊಂಡು ಹೋಗ್ತಾನೆ. ಅದೇ ಸಂದರ್ಭದಲ್ಲಿ ಅದು ಮನೆಯವರಿಗೆ ಕೂಡ ಗೊತ್ತಿರುತ್ತೆ ವಿಚಾರ ಏನು ಈ ತರ ಮನೆಯಲ್ಲಿ ಆಗಿದೆ ಅಂತ. ಏನು ಪ್ರಿಯಾಂಕಾ ತಾಯಿ ತಂದೆ ಏನು ಒಂದು ಕಮಲವನ ಮೇಲೆ ಹಲ್ಲೆ ಮಾಡುವಂತ ಕೆಲಸ ಮಾಡ್ತಾರೆ ಮತ್ತು ಬೆತ್ತಲೆಗೊಳಿಸಿ ಎಂತೂ ಒಂದು ವಿಕೃತವಾಗಿ ಒಂದು ನಡವಳಿಕೆಯನ್ನು ನಡ್ಕೊಳ್ತಾರೆ. ಇದೇ ಸಂದರ್ಭದಲ್ಲಿ ಕಾಕ್ತಿ ಪೊಲೀಸರಿಗೆ ಗೊತ್ತಾದ ತಕ್ಷಣ ಸ್ಥಳಕ್ಕೆ ಹೋಗಿ ನೋಡ್ತಾರೆ. ನೋಡಿ ಏನು ಪೊಲೀಸರು ಆಸ್ಪತ್ರೆಗೆ ಏನು ಬಟ್ಟೆ ತೊಡಿಸಿ ಏನು ಪೊಲೀಸರು ಆಸ್ಪತ್ರೆಗೆ ಜಿಲ್ಲಾ ಆಸ್ಪತ್ರೆಗೆ ಒಂದು ರವಾನೆ ಮಾಡ್ತಾರೆ, ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಕಮಲವ್ವ. ಈಗಾಗಲೇ
ಯಾಕಂದ್ರೆ ಈಗ ಕಮಲವ್ವನ ಆರೋಗ್ಯ ಒಂದು ಸ್ವಲ್ಪ ಸುಧಾರಿಸಿಕೊಂಡಿದೆ. ಈಗಾಗಲೇ ಸ್ಥಳೀಯ ನಾಯಕರಾಗಿರ್ಬೋದು, ಗೃಹ ಸಚಿವರಾಗಿರ್ಬೋದು, ಮಹಿಳಾ ಮತ್ತು ಮಕ್ಕಳ ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ಆಗಿರ್ಬೋದು, ಎಲ್ಲರೂ ಭೇಟಿ ನೀಡಿ ಧೈರ್ಯ ತುಂಬುವಂತ ಕೆಲಸ ಮಾಡಿದ್ದಾರೆ. ಆರೋಪಿಗಳು ಯಾರೇ ಆಗಿರಲಿ ಅವರಿಗೆ ಕಠಿಣ ಶಿಕ್ಷೆ ಕೊಡಿಸ್ತೀವಿ ಅಂತ ಈಗಾಗಲೇ ಟ್ವೀಟ್ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ. ಸಂಪತ್ ಕುಮಾರ್, ಥ್ಯಾಂಕ್ ಯು ಬಾಳಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.